ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಗ್ರಾಫಿಕಲ್ ಮೆಥಡ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ಈ ಕ್ಲಾಸಲ್ಲಿ ನೋಡ್ಕೊಳ್ಳೋಣ ಸೊ ನೋಡಿ ಕ್ವೆಶನ್ ಈ ರೀತಿ ಕೇಳಿದ್ದಾರೆ ಸಾಲ್ವ್ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಅಂಡ್ ಫೋರ್ ಎಕ್ಸ್ ಮೈನಸ್ ಟು ವೈ ಇಸ್ ಈಕ್ವಲ್ ಟು ಫೋರ್ ಬೈ ಗ್ರಾಫಿಕಲ್ ಮೆಥಡ್ ಅಂತ ಕೊಟ್ಟಿದ್ದಾರೆ ಅಲ್ವಾ ಸೊ ಇದನ್ನ ಇಕ್ವೇಶನ್ ನಂಬರ್ ಒನ್ ಅಂತ ಕನ್ಸಿಡರ್ ಮಾಡೋಣ ಅದೇ ರೀತಿ ಇದನ್ನ ಈಕ್ವೇಶನ್ ನಂಬರ್ ಟೂ ಅಂತ ಕನ್ಸಿಡರ್ ಮಾಡೋಣ ಆಯ್ತಾ ಸೊ ಫಸ್ಟ್ ನಿಮಗೆ ಇಕ್ವೇಶನ್ ನಂಬರ್ ಒನ್ ಏನ್ ಕೊಟ್ಟಿದ್ದಾರೆ ಅದನ್ನ ತಗೊಳ್ಳಿ ಟೂ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ಸ್ಟೆಪ್ ಅಲ್ಲಿ ನೀವೇನ್ ಮಾಡಬೇಕು ಎಕ್ಸ್ ಮತ್ತೆ ವೈ ಕಾಲಮ್ ಅನ್ನ ಬರ್ಕೋಬೇಕು ಆಯ್ತಾ ಸೊ ನೋಡಿ ಇದ್ರಲ್ಲಿ ನೀವು ಎಕ್ಸ್ ಗೆ ಜೀರೋ ಒನ್ ಮತ್ತೆ ಟು ಅನ್ನೋ ವ್ಯಾಲ್ಯೂಸ್ ಗಳನ್ನ ಇಟ್ಟಾಗ ವೈಗೆ ಗೆ ಯಾವ ವ್ಯಾಲ್ಯೂಸ್ ಗಳು ಬರ್ತವೆ ಅನ್ನೋದನ್ನ ಔಟ್ ಮಾಡಿದ್ರೆ ಆಯ್ತು ಎಕ್ಸಾಮ್ ಗೆ ನೀವು ಮೂರ್ ಇಟಿರೇಷನ್ಸ್ ಅನ್ನ ತೆಗೆದ್ರೆ ಸಾಕು ನಿಮಗೆ ಎಕ್ಸಾಕ್ಟ್ ಸೊಲ್ಯೂಷನ್ ಸಿಗುತ್ತೆ ಆಯ್ತಾ ಸೊ ನೋಡಿ ಇದ್ರಲ್ಲಿ ಏನ್ ಮಾಡೋದು ಅಂತ ಅಂದ್ರೆ ಎಕ್ಸ್ ಇರೋ ಜಾಗದಲ್ಲಿ ಫಸ್ಟ್ ಗೆ ನೀವು ಝೀರೋನ ಸಬ್ಸ್ಟ್ಯೂಟ್ ಮಾಡ್ತೀರಿ ವೈ ವ್ಯಾಲ್ಯೂ ಏನ್ ಬರುತ್ತೆ ಅದನ್ನ ಔಟ್ ಮಾಡಿ ಇಲ್ಲಿ ಬರೀತೀರಿ ಅದೇ ರೀತಿ ಎಕ್ಸ್ ಇರೋ ಜಾಗದಲ್ಲಿ ಒನ್ ಅನ್ನ ಸಬ್ಸ್ಟ್ಯೂಟ್ ಮಾಡ್ತೀರಿ ವೈ ವ್ಯಾಲ್ಯೂ ನ ಔಟ್ ಮಾಡಿ ಬರೀತೀರಿ ಅದೇ ರೀತಿ ಎಕ್ಸ್ ಇರೋ ಜಾಗದಲ್ಲಿ ಟೂ ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ ವೈ ವ್ಯಾಲ್ಯೂ ನ ಔಟ್ ಮಾಡಿದ್ರೆ ಆಯ್ತು ಆಯ್ತಾ ನಂತರ ಈ ಎರಡೂ ಇಕ್ವೇಷನ್ಸ್ಗೂ ನೀವು ಇದೇ ಸೇಮ್ ಪ್ರೊಸೀಜರ್ ಅನ್ನ ರಿಪೀಟ್ ಮಾಡಿದಾದ್ಮೇಲೆ ನಿಮಗೆ ಏನು ಎಕ್ಸ್ ಮತ್ತೆ ವೈ ಗಳು ಬರ್ತಾವೋ ಅದನ್ನ ನೀವು ಗ್ರಾಫಿಗೆ ಫ್ಲಾಟ್ ಮಾಡ್ತೀರಿ ಅಲ್ಲಿ ನಿಮಗೆ ಏನಾಗುತ್ತೆ ಆನ್ಸರ್ ಸಿಗುತ್ತೆ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಇಟ್ಟಾಗ ವೈ ವ್ಯಾಲ್ಯೂ ಏನ್ ಬರುತ್ತೆ ಅನ್ನೋದನ್ನ ಚೆಕ್ ಮಾಡಿಕೊಡಿ ಸೊ ಟೂ ಇನ್ ಟೂ ನೋಡಿ ಎಕ್ಸ್ ಇರೋ ಜಾಗದಲ್ಲಿ ಝೀರೋನ ಸಬ್ಸ್ಟ್ಯೂಟ್ ಮಾಡೋದು ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಸೊ ಝೀರೋ ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು ಏನಾಗುತ್ತಪ್ಪ ಝೀರೋನೇ ಬರುತ್ತೆ ನಿಮಗೆ ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಹಾಗಾಗಿ ವೈ ವ್ಯಾಲ್ಯೂ ಏನಾಯ್ತು ಸಿಕ್ಸ್ ಸಿಕ್ತು ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಆದಾಗ ವೈ ವ್ಯಾಲ್ಯೂ ಏನ್ ಬರ್ತಾ ಇದೆ ಸಿಕ್ಸ್ ಬರ್ತಾ ಇದೆ ಈಸಿ ಇದೆ ಅಲ್ವಾ ಅದೇ ರೀತಿ ಇವಾಗ ಮಾಡ್ತೀರಿ ಎಕ್ಸ್ ಇರೋ ಜಾಗದಲ್ಲಿ ಒಂದ ಸಬ್ಸ್ಟ್ಯೂಟ್ ಮಾಡ್ತೀರಿ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಸೊ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ನೋಡಿ ಟೂ ನ ಹಾಗೆ ಇಡಿ ಎಕ್ಸ್ ಇರೋ ಜಾಗದಲ್ಲಿ ಏನ್ ಇಡಬೇಕು ಒನ್ ಅನ್ನ ಇಡಬೇಕು ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಸೊ ಟೂ ಒನ್ಸ್ ಟೂ ಆಯ್ತು ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಆಯ್ತು ಪ್ಲಸ್ ವೈ ಇಸ್ ಈಕ್ವಲ್ ಟು ನೋಡಿ ಕಾನ್ಸ್ಟೆಂಟ್ ಟರ್ಮ್ ಅನ್ನ ಒಂದು ಕಡೆ ತಗೊಂಡು ಹೋಗಿ ನಮಗೆ ಬೇಕಾಗಿರೋದು ವೈ ವ್ಯಾಲ್ಯೂ ಅಲ್ವಾ ಹಾಗಾಗಿ ಎಲ್ಲ ಕಾನ್ಸ್ಟೆಂಟ್ ಟರ್ಮ್ ಗಳನ್ನ ಒಂದು ಕಡೆ ತಗೊಂಡೋಗಿ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಅನ್ನ ಹಾಗೆ ಇಟ್ಕೊಳ್ತೀನಿ ಇಲ್ಲಿ ನೋಡಿ ಪ್ಲಸ್ ಟೂ ಇದೆ ಈಕ್ವಲ್ಸ್ ಇಂದ ಈ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ ಟು ಆಗುತ್ತೆ ಹಾಗಾಗಿ ವೈ ವ್ಯಾಲ್ಯೂ ಏನಾಯ್ತು ಸಿಕ್ಸ್ ಮೈನಸ್ ಟು ಅಂತ ಅಂದ್ರೆ ಫೋರ್ ಆಯ್ತು ಸೊ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಇಟ್ಟಾಗ ವೈ ವ್ಯಾಲ್ಯೂ ಏನ್ ಬರ್ತಾ ಇದೆ ಫೋರ್ ಬರ್ತಾ ಇದೆ ಸೊ ನೆಕ್ಸ್ಟ್ ಏನ್ ಮಾಡ್ತೀರಿ ಎಕ್ಸ್ ಇರೋ ಜಾಗದಲ್ಲಿ ಏನನ್ನ ಸಬ್ಸ್ಟ್ಯೂಟ್ ಮಾಡಬೇಕು ನೀವು ಟೂ ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಸೊ ಎಕ್ಸ್ ಇಸ್ ಈಕ್ವಲ್ ಟು ಟೂ ಇಟ್ಟಾಗ ಏನಾಗುತ್ತೆ ಇಕ್ವೇಷನ್ ನೋಡಿ ಟೂ ನ ಹಾಗೆ ಇಟ್ಕೊಳ್ಳಿ ಎಕ್ಸ್ ಇರೋ ಜಾಗದಲ್ಲಿ ಟೂ ನ ಸಬ್ಸ್ಟ್ಯೂಟ್ ಮಾಡಿ ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಟು ಟೂ ಫೋರ್ ಆಗುತ್ತೆ ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಪ್ಲಸ್ ವೈ ಅನ್ನ ಹಾಗೆ ಇಟ್ಕೊಳ್ಳೋಣ ಸೊ ಸಿಕ್ಸ್ ಅನ್ನ ಹಾಗೆ ಇಡ್ಕೊಳ್ಳಿ ಪ್ಲಸ್ ಫೋರ್ ಇದೆ ಈಕ್ವಲ್ಸ್ ಇಂದ ಈ ಕಡೆ ಹೋದ್ರೆ ಮೈನಸ್ ಫೋರ್ ಆಗುತ್ತೆ ಸೊ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಮೈನಸ್ ಫೋರ್ ಅಂತ ಅಂದ್ರೆ ಎಷ್ಟು ಬರುತ್ತೆ ನಿಮಗೆ ಟೂ ಸಿಗುತ್ತೆ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಟೂ ಇಟ್ಟಾಗ ವೈ ವ್ಯಾಲ್ಯೂ ಕೂಡ ಏನಾಗಿದೆ ಟೂ ಆಗಿದೆ ಇಷ್ಟು ಮಾಡಿದ್ರೆ ಈಕ್ವೇಷನ್ ನಂಬರ್ ಒನ್ ಸಾಲ್ವ್ ಆಯ್ತು ಆಯ್ತಾ ಸೊ ಈಗ ಅದೇ ರೀತಿ ನೀವೇನ್ ಮಾಡ್ತೀರಿ ಈಕ್ವೇಷನ್ ನಂಬರ್ ಟೂ ನ ಕೂಡ ಸಾಲ್ವ್ ಮಾಡ್ಕೊಳ್ತಾ ಹೋಗ್ತೀರಿ ಸೊ ಅದಕ್ಕೆ ಏನ್ ಮಾಡೋಣ ಎಕ್ಸ್ ಮತ್ತೆ ವೈ ಕಾಲಮ್ ಅನ್ನ ಬರ್ಕೊಡಿ ಎಕ್ಸ್ ಇರೋ ಜಾಗದಲ್ಲಿ ಫಸ್ಟ್ ಜೀರೋ ನ ಸಬ್ಸ್ಟಿಟ್ಯೂಟ್ ಮಾಡ್ತಿರಿ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀರಿ ಅದೇ ರೀತಿ ಒನ್ ಅನ್ನ ಹಾಕ್ತಿ ಎಕ್ಸ್ ಇರೋ ಜಾಗದಲ್ಲಿ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಸೊ ನಂತರ ಎಕ್ಸ್ ಇಸ್ ಈಕ್ವಲ್ ಟು ಟೂ ನ ಇಡ್ತಿರಿ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ರೆ ಆಯ್ತು ಆಯ್ತಾ ಸೊ ಫಸ್ಟ್ ನಾವೇನ್ ಮಾಡೋಣ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ನ ಸಬ್ಸ್ಟಿಟ್ಯೂಟ್ ಮಾಡೋಣ ಸೊ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಆದಾಗ ವೈ ವ್ಯಾಲ್ಯೂ ಏನ್ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ ಈಗ ಫೋರ್ ಇಂಟು ಎಕ್ಸ್ ಇರೋ ಜಾಗದಲ್ಲಿ ಝೀರೋ ಮೈನಸ್ ಟೂ ಇಂಟು ವೈ ಇಸ್ ಈಕ್ವಲ್ ಟು ಫೋರ್ ಝೀರೋ ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು ಏನಾಗುತ್ತೆ ಝೀರೋನೇ ಸಿಗುತ್ತೆ ನಿಮಗೆ ಮೈನಸ್ ಟು ವೈ ಇಸ್ ಈಕ್ವಲ್ ಟು ಫೋರ್ ಆಯ್ತು ಅಲ್ವಾ ಸೊ ನಮಗೆ ಬೇಕಾಗಿರೋದೇನು ವೈ ವ್ಯಾಲ್ಯೂ ವೈ ವ್ಯಾಲ್ಯೂ ಅಲ್ವಾ ಹಾಗಾಗಿ ನಾನು ವೈ ಅನ್ನ ಅಲ್ಲೇ ಇಟ್ಕೊಳ್ತೀನಿ ಇಸ್ ಈಕ್ವಲ್ ಟು ಫೋರ್ ಹಾಗೆ ಇರಲಿ ಏನಾಗಿದೆ ವೈ ಜೊತೆಗೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಇದೆ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತಪ್ಪ ಡಿವೈಡ್ ಆಗುತ್ತೆ ಆಯ್ತಾ ಸೊ ಈ ಮೈನಸ್ ಹಾಗೆ ಉಳಿಯುತ್ತೆ ಓಕೆನಾ ಸೊ ಟೂ ಒನ್ ಟು ಟೂ ಫೋರ್ ಆಗುತ್ತೆ ಯಾವಾಗ್ಲೂ ನಾವು ಆನ್ಸರ್ಸ್ ಅನ್ನ ಮೈನಸ್ ವೈ ಅಲ್ಲಿ ಇಡೋದಿಲ್ಲ ಆಯ್ತಾ ಮೈನಸ್ ಅನ್ನ ಈ ಕಡೆ ಕಳಿಸ್ಬಿಡಿ ಹಾಗಾಗಿ ವೈ ಇಸ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ ಟೂ ಆಗುತ್ತೆ ಅರ್ಥ ಆಯ್ತು ಅಲ್ಲ ಸೊ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಇಟ್ಟಾಗ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ ನಿಮಗೆ ಮೈನಸ್ ಟೂ ಬರುತ್ತೆ ಸೊ ಈಗ ಅದೇ ರೀತಿ ನಾವೇನ್ ಮಾಡಬೇಕು ಎಕ್ಸ್ ಇಸ್ ಈಕ್ವಲ್ ಟು ಒನ್ ಇಟ್ಟಾಗ ವೈ ವ್ಯಾಲ್ಯೂ ಏನ್ ಬರುತ್ತೆ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಸೊ ಫೋರ್ ಇಂಟು ಎಕ್ಸ್ ಇರೋ ಜಾಗದಲ್ಲಿ ಒನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಮೈನಸ್ ಟೂ ಇಂಟು ವೈ ಇಸ್ ಈಕ್ವಲ್ ಟು ಫೋರ್ ಸೊ ಫೋರ್ ಒನ್ಸ್ ಫೋರ್ ಆಗುತ್ತೆ ಮೈನಸ್ ಟೂ ವೈ ಇಸ್ ಈಕ್ವಲ್ ಟು ಫೋರ್ ಓಕೆನಾ ಸೊ ಈಗ ಕಾನ್ಸ್ಟೆಂಟ್ ಟರ್ಮ್ ಅನ್ನ ಒಂದು ಕಡೆ ತಗೊಂಡು ಹೋಗೋಣ ನೀಟಾಗಿ ನೀವು ಸಾಲ್ವ್ ಮಾಡ್ಕೊಳ್ತಾ ಹೋದ್ರೆ ಆಯ್ತು ಆಯ್ತಾ ಸೊ ಕಾನ್ಸ್ಟೆಂಟ್ ಟರ್ಮ್ ಫಸ್ಟ್ ನಾವು ಸಾಲ್ವ್ ಮಾಡ್ಕೊಳ್ಳೋಣ ಇಲ್ಲಿ ಮೈನಸ್ ಟು ವೈ ಹಾಗೆ ಇರ್ಲಿ ಇಸ್ ಈಕ್ವಲ್ ಟು ಫೋರ್ ಹಾಗೆ ಇರ್ಲಿ ಪ್ಲಸ್ ಫೋರ್ ಇದೆ ಈಕ್ವಲ್ಸ್ ಇಂದ ಈ ಕಡೆ ಹೋದ್ರೆ ಏನಾಗುತ್ತಪ್ಪ ಮೈನಸ್ ಫೋರ್ ಆಗುತ್ತೆ ಸೊ ಮೈನಸ್ ಟು ವೈ ಇಸ್ ಈಕ್ವಲ್ ಟು ಪ್ಲಸ್ ಫೋರ್ ಮೈನಸ್ ಫೋರ್ ಅಂತ ಅಂದ್ರೆ ಜೀರೋ ಆಯ್ತು ನಮಗೆ ಬೇಕಾಗಿರೋದೇನು ವೈ ವ್ಯಾಲ್ಯೂ ಹಾಗಾಗಿ ವೈ ಅನ್ನು ಹಾಗೆ ಇಟ್ಕೊಳ್ತೀನಿ ಝೀರೋ ಡಿವೈಡೆಡ್ ಬೈ ಮೈನಸ್ ಟು ವೈ ಜೊತೆಗೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಇದೆ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತೆ ಡಿವೈಡ್ ಆಗುತ್ತೆ ಸೊ ಝೀರೋ ಇಂದ ಏನೇ ಡಿವೈಡ್ ಮಾಡಿದ್ರು ನಿಮಗೆ ಏನ್ ಸಿಗುತ್ತೆ ಝೀರೋನೇ ಸಿಗುತ್ತೆ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಅನ್ನ ಇಟ್ಟಾಗ ವೈ ವ್ಯಾಲ್ಯೂ ಏನ್ ಬರ್ತಾ ಇದೆ ನಿಮಗೆ ಝೀರೋ ಬರ್ತಾ ಇದೆ ಆಯ್ತಾ ಈಸಿ ಇದಾವೆ ಆಯ್ತಾ ಅದೇ ರೀತಿ ಇವಾಗ ನೀವೇನ್ ಮಾಡಬೇಕು ಎಕ್ಸ್ ಇಸ್ ಈಕ್ವಲ್ ಟು ಟೂ ಇಟ್ಟಾಗ ವೈ ವ್ಯಾಲ್ಯೂ ಏನ್ ಬರುತ್ತೆ ಅನ್ನೋದನ್ನ ಚೆಕ್ ಮಾಡಬೇಕು ಆಯ್ತಾ ಸೊ ಎಕ್ಸ್ ಇಸ್ ಈಕ್ವಲ್ ಟು ಟೂ ಇಡೋಣ ಇವಾಗ ನಾವು ಫೋರ್ ಇಂಟು ಎಕ್ಸ್ ಇರೋ ಜಾಗದಲ್ಲಿ ಟೂ ನ ಸಬ್ಸ್ಟ್ಯೂಟ್ ಮಾಡಿ ಮೈನಸ್ ಟೂ ಇಂಟು ವೈ ಇಸ್ ಈಕ್ವಲ್ ಟು ಫೋರ್ ಸೊ ಫೋರ್ ಟೂ ಝ ಏಟ್ ಮೈನಸ್ ಟು ವೈ ಇಸ್ ಈಕ್ವಲ್ ಟು ಫೋರ್ ಆಗುತ್ತೆ ಕಾನ್ಸ್ಟೆಂಟ್ ಅಮ್ಮನ ಒಂದು ಕಡೆ ತಗೊಂಡು ಹೋಗಿ ಸೊ ಮೈನಸ್ ಟು ವೈ ಅನ್ನ ಹಾಗೆ ಇಟ್ಕೊಳ್ತೀನಿ ಪ್ಲಸ್ ಫೋರ್ ಹಾಗೆ ಇರಲಿ ಸೊ ಪ್ಲಸ್ ಏಟ್ ಈಕ್ವಲ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತಪ್ಪ ಮೈನಸ್ ಏಟ್ ಆಗುತ್ತೆ ಓಕೆನಾ ಸೊ ಮೈನಸ್ ಟು ವೈ ಇಸ್ ಈಕ್ವಲ್ ಟು ಪ್ಲಸ್ ಫೋರ್ ಮೈನಸ್ ಏಟ್ ಅಂತ ಅಂದ್ರೆ ಎಷ್ಟಾಗುತ್ತೆ ಮೈನಸ್ ಫೋರ್ ಸೊ ಒಂದು ನೆನಪಿಡ್ಕೊಂಡಿರಿ ಎರಡೂ ಸೈಡ್ ಮೈನಸ್ ಇದ್ರೆ ಅವುಗಳು ಕ್ಯಾನ್ಸಲ್ ಆಗಿಬಿಡ್ತವೆ ಡೈರೆಕ್ಟ್ ಆಗಿ ಬರ್ದ್ಬಿಡಿ ಟು ವೈ ಇಸ್ ಈಕ್ವಲ್ ಟು ಫೋರ್ ಅಂತ ಆಯ್ತಾ ಬೇಕಾಗಿರೋದು ಏನೋ ಏನಪ್ಪ ವೈ ವ್ಯಾಲ್ಯೂ ಬೇಕಾಗಿರೋದು ಸೊ ವೈ ಅನ್ನ ಹಾಗೆ ಇಟ್ಕೊಳ್ಳೋಣ ಸೊ ಫೋರ್ ಈ ಕಡೆ ಇದೆ ಟೂ ಏನಾಗಿದೆ ವೈ ಜೊತೆಗೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಇದೆ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತೆ ಡಿವೈಡ್ ಆಗುತ್ತೆ ಟೂ ಒನ್ ಟು ಟೂ ಫೋರ್ ಆಯ್ತು ಹಾಗಾಗಿ ವೈ ಇಸ್ ಈಕ್ವಲ್ ಟು ಎಷ್ಟು ಸಿಗುತ್ತೆ ನಿಮಗೆ ಟೂ ಸಿಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಟೂ ಇಟ್ಟಾಗ ವೈ ವ್ಯಾಲ್ಯೂ ಏನ್ ಬಂದಿದೆ ನಿಮಗೆ ಟೂ ಬಂದಿದೆ ಈಗ ಎರಡು ಇಕ್ವೇಶನ್ಸ್ ನಮಗೆ ಏನಾಯ್ತಪ್ಪ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಗಳು ಸಿಕ್ಕಿದಾವೆ ಈ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ಗಳನ್ನ ನಾವೇನ್ ಮಾಡೋಣ ಇವಾಗ ಗ್ರಾಫ್ ಅಲ್ಲಿ ಫ್ಲಾಟ್ ಮಾಡ್ಕೊಳ್ತಾ ಹೋದ್ರೆ ನಿಮಗೆ ಅಲ್ಲೇನಾಗುತ್ತೆ ಸೊಲ್ಯೂಷನ್ ಸಿಗುತ್ತೆ ಸರಿನಾ ಗ್ರಾಫ್ ಅನ್ನ ಫ್ಲಾಟ್ ಮಾಡ್ಕೊಳ್ತಾ ಹೋಗೋಣ ನೋಡಿ ಫಸ್ಟ್ ಈ ರೀತಿಯಲ್ಲಿ ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ ಇದು ಯಾವ ಆಕ್ಸಿಸ್ ಆಗಿರುತ್ತೆ ಎಕ್ಸ್ ಆಕ್ಸಿಸ್ ಆಗಿರುತ್ತೆ ಎಕ್ಸ್ ಡ್ಯಾಶ್ ಅದೇ ರೀತಿ ಈ ಲೈನ್ ಏನಾಗಿರತ್ತಪ್ಪ ವೈ ಆಕ್ಸೆಸ್ ಆಗಿರುತ್ತೆ ವೈ ವೈ ಡ್ಯಾಶ್ ಇದನ್ನ ನೀವು ಝೀರೋ ಅಂತ ತಗೊಳ್ತೀರಿ ಸೊ ಈಚೆ ಸೈಡ್ ನಮಗೆ ಪಾಸಿಟಿವ್ ನಂಬರ್ಸ್ ಇರ್ತವೆ ಈ ಕಡೆ ನೆಗೆಟಿವ್ ನಂಬರ್ಸ್ ಇರ್ತವೆ ಪ್ಲಸ್ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೈವ್ ಪ್ಲಸ್ ಸಿಕ್ಸ್ ಸೆವೆನ್ ಏಟ್ ಅದೇ ರೀತಿ ಈಚೆ ಸೈಡ್ ಅಲ್ಲಿ ಎಕ್ಸ್ ಡ್ಯಾಶ್ ಸೈಡ್ ಅಲ್ಲಿ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಮೈನಸ್ ಫೈವ್ ಮೈನಸ್ ಸಿಕ್ಸ್ ಓಕೆನಾಪ್ಪ ಸೊ ಅದೇ ರೀತಿ ಇವಾಗ ಮೇಲ್ಗಡೆ ಏನಾಗುತ್ತೆ ಪಾಸಿಟಿವ್ ಸೈಡ್ ಆಗಿರುತ್ತೆ ಸೊ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೈವ್ ಪ್ಲಸ್ ಸಿಕ್ಸ್ ಪ್ಲಸ್ ಸೆವೆನ್ ಅಪ್ ಟು ಸೋ ಆನ್ ಸೊ ಇದು ನೆಗೆಟಿವ್ ಸೈಡ್ ಆಗಿರುತ್ತೆ ಸೊ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಮೈನಸ್ ಫೈವ್ ಮೈನಸ್ ಸಿಕ್ಸ್ ಅಪ್ ಟು ಆನ್ ಇಷ್ಟು ಸಾಕು ಆಯ್ತು ನಮಗೆ ಸೊ ನೋಡಿ ಇವಾಗ ಸ್ಕೇಲ್ ಅನ್ನ ಬರೆದು ಬಿಡಬೇಕು ನೀವು ಸ್ಕೇಲ್ ಗೆ ಯಾವಾಗ್ಲೂ ನಿಮಗೆ ಹಾಫ್ ಮಾರ್ಕ್ಸ್ ಅನ್ನ ಇಟ್ಟಿರ್ತಾರೆ ಸ್ಕೇಲ್ ಏನಾಗಿದೆ ಎಕ್ಸ್ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಏನಿದೆ ಅಪ್ಪ ಎಲ್ಲವೂ ಕೂಡ ಒನ್ ಯೂನಿಟ್ ಇದೆ ಅಲ್ವಾ ಒನ್ ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಒನ್ ಯೂನಿಟ್ ಒಂದೊಂದೇ ಯೂನಿಟ್ ತಗೊಂಡಿದಿವಿ ಅಲ್ವಾ ಒನ್ ಟು ತ್ರೀ ಫೋರ್ ಆ ರೀತಿ ತಗೊಂಡಿದಿವಿ ಅದೇ ರೀತಿ ವೈ ಆಕ್ಸಿಸ್ ಏನಾಗಿದೆ ಅದು ಕೂಡ ಒನ್ ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಒನ್ ಯೂನಿಟ್ ಅಲ್ಲಿ ಇದೆ ಇಷ್ಟಾದ ಮೇಲೆ ಈಗ ಇಕ್ವೇಶನ್ ನಂಬರ್ ಒನ್ ಅಲ್ಲಿ ನಿಮಗೆ ಏನೇನು ವ್ಯಾಲ್ಯೂಸ್ ಗಳು ಬಂದಿದಾವೋ ಅದನ್ನ ಫಸ್ಟ್ ಸಬ್ಸ್ಟ್ಯೂಟ್ ಮಾಡೋಣ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಇಟ್ಟಾಗ ವೈ ವ್ಯಾಲ್ಯೂ ಏನ್ ಬಂದಿದೆ ಅಪ್ಪ ಸಿಕ್ಸ್ ಬಂದಿದೆ ಅಲ್ವಾ ಸೊ ಯಾವಾಗ್ಲೂ ಫಸ್ಟ್ ನೀವು ತಗೊಳ್ಳೋದು ಎಕ್ಸ್ ಕೋಆರ್ಡಿನೇಟ್ ಅನ್ನ ತಗೊಳ್ತೀರಿ ಎಕ್ಸ್ ಜೀರೋ ಇಟ್ಟಾಗ ವೈ ವ್ಯಾಲ್ಯೂ ಏನ್ ಬಂದಿದೆ ಅಲ್ಲಿ ಸಿಕ್ಸ್ ಬಂದಿದೆ ಇದು ಎಕ್ಸ್ ಕೋರ್ಡಿನೇಟ್ ಇದು ವೈ ಕೋರ್ಡಿನೇಟ್ ಎಕ್ಸ್ ಅಲ್ಲಿ ಜೀರೋ ಇಟ್ಟಾಗ ವೈ ವ್ಯಾಲ್ಯೂ ಎಷ್ಟು ಬಂದಿದೆ ಸಿಕ್ಸ್ ಬಂದಿದೆ ಸೊ ಅದಕ್ಕೆ ಈ ರೀತಿ ಪಾಯಿಂಟ್ ಅನ್ನ ಮಾಡ್ಕೋಬೇಕು ನಂತರ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಇಟ್ಟಾಗ ವೈ ವ್ಯಾಲ್ಯೂ ಏನ್ ಬಂದಿದೆ ಫೋರ್ ಬಂದಿದೆ ಅಲ್ವಾ ಎಕ್ಸ್ ಒನ್ ಇದ್ದಾಗ ವೈ ಏನ್ ಬಂದಿದೆ ಫೋರ್ ಬಂದಿದೆ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಇಟ್ಟಾಗ ವೈ ಫೋರ್ ಬಂದಿದೆ ಸೊ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ನಿಮಗೆ ಕನ್ಫ್ಯೂಷನ್ ಆಗೋದಾದ್ರೆ ಬೇಕಾದ್ರೆ ಇಲ್ಲಿ ನೀವು ಹಾಕೋಬಹುದು ಜೀರೋ ಇಟ್ಟಾಗ ಸಿಕ್ಸ್ ಒನ್ ಇಟ್ಟಾಗ ವೈ ಕೋರ್ಡಿನೇಟ್ ಎಷ್ಟು ಬಂದಿತ್ತು ನಿಮಗೆ ಫೋರ್ ಬಂದಿತ್ತು ಎಕ್ಸ್ ಟೂ ಇಟ್ಟಾಗ ವೈ ವ್ಯಾಲ್ಯೂ ಏನ್ ಬಂದಿದೆ ಟೂ ಬಂದಿದೆ ಅಲ್ವಾ ಸೊ ಎಕ್ಸ್ ಕೋಆರ್ಡಿನೇಟ್ ಅಲ್ಲಿ ಟೂ ನ ತಗೊಳ್ಳಿ ಸೊ ಎಕ್ಸ್ ಟೂ ಇದ್ದಾಗ ವೈ ವ್ಯಾಲ್ಯೂ ಎಷ್ಟು ಬಂದಿದೆ ಟೂ ಬಂದಿದೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಟೂ ಇಟ್ಟಾಗ ವೈ ವ್ಯಾಲ್ಯೂ ಟೂ ಬಂದಿದೆ ಇಷ್ಟು ಮಾಡಾದ್ಮೇಲೆ ನೀವು ಈ ಮೂರು ಪಾಯಿಂಟ್ಸ್ ಗಳನ್ನ ಜಾಯಿನ್ ಮಾಡಬೇಕು ನೋಡಿ ಒಂದೊಂದ್ಸಲ ನಿಮಗೆ ಮೂರು ಪಾಯಿಂಟ್ಸ್ಗಳು ಜಾಯಿನ್ ಆಗ್ತವೆ ಒಂದೊಂದ್ಸಲ ಅಟ್ ಲೀಸ್ಟ್ ಈ ಮೂರಲ್ಲಿ ಎರಡು ಪಾಯಿಂಟ್ಸ್ ಆದ್ರೂ ಜಾಯ್ನ್ ಆಗ್ತಾ ಇರ್ತವೆ ಸೊ ಆ ಎರಡು ಪಾಯಿಂಟ್ಸ್ ಗಳನ್ನ ಜಾಯ್ನ್ ಮಾಡೋದು ಯಾವ್ದು ನಿಮಗೆ ಆ ಪಾಯಿಂಟ್ ಇನ್ನೊಂದು ಪಾಯಿಂಟ್ ಜಾಯ್ನ್ ಆಗ್ತಿಲ್ವೋ ಆ ಪಾಯಿಂಟ್ ಅನ್ನ ಬಿಟ್ಟು ಬಿಡಿ ನಿಮಗೆ ಮೂರು ಪಾಯಿಂಟ್ಸ್ ಗಳು ಕೂಡ ಜಾಯ್ನ್ ಆಗ್ತಾ ಇದಾವೆ ಹಾಗಾಗಿ ನಾನು ಮೂರು ಪಾಯಿಂಟ್ಸ್ ಗಳನ್ನ ಜಾಯ್ನ್ ಮಾಡ್ತಾ ಇದ್ದೀನಿ ಮೂರೂ ಪಾಯಿಂಟ್ಸ್ ಗಳು ಜಾಯ್ನ್ ಆಗೋ ಹಾಗೆ ಒಂದು ಲೈನ್ ಅನ್ನ ಡ್ರಾ ಮಾಡಿದ್ರೆ ಆಯ್ತು ಈ ಇಕ್ವೇಷನ್ ನಂಬರ್ ಟೂ ನ ಸಾಲ್ವ್ ಮಾಡಿದ್ರಿ ಅಲ್ವಾ ಅದರಲ್ಲಿ ನಿಮಗೆ ಏನೇನು ವ್ಯಾಲ್ಯೂಸ್ಗಳು ಸಿಕ್ಕಿದ್ವು ಅದನ್ನ ಗ್ರಾಫ್ ಅಲ್ಲಿ ಫ್ಲಾಟ್ ಮಾಡಿದ್ರೆ ಆಯ್ತು ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಇಟ್ಟಾಗ ಏನ್ ಬಂದಿದೆ ವೈ ಮೈನಸ್ ಟು ಬಂದಿದೆ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಇಟ್ಟಾಗ ವೈ ವ್ಯಾಲ್ಯೂ ಏನ್ ಬಂದಿದೆ ಮೈನಸ್ ಟು ಬಂದಿದೆ ಇದು ಪಾಸಿಟಿವ್ ಸೈಡು ಇದು ನೆಗೆಟಿವ್ ಸೈಡು ವೈ ಆಕ್ಸಿಸ್ ನೆಗೆಟಿವ್ ಸೈಡ್ ಇದು ಹಾಗಾಗಿ ಇಲ್ಲಿ ಪಾಯಿಂಟ್ ಬರುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಇಟ್ಟಾಗ ವೈ ವ್ಯಾಲ್ಯೂ ಮೈನಸ್ ಟು ಸೊ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಇಟ್ಟಾಗ ವೈ ವ್ಯಾಲ್ಯೂ ಏನ್ ಬಂದಿದೆ ಜೀರೋ ಬಂದಿದೆ ಸೊ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಇಟ್ಟಾಗ ವೈ ವ್ಯಾಲ್ಯೂ ಝೀರೋ ಆಗಿದೆ ಹಾಗಾಗಿ ಎಲ್ಲಿ ಬರುತ್ತೆ ಪಾಯಿಂಟ್ ಇಲ್ಲೇ ಬರುತ್ತೆ ಜೀರೋ ಆಗಿರೋದ್ರಿಂದ ಸೊ ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಇಟ್ಟಾಗ ವೈ ವ್ಯಾಲ್ಯೂ ಕೂಡ ಏನಾಗಿದೆ ಟೂ ಬಂದಿದೆ ಎಕ್ಸ್ ಇಸ್ ಈಕ್ವಲ್ ಟು ಟೂ ಇಟ್ಟಾಗ ವೈ ವ್ಯಾಲ್ಯೂ ಟೂ ಬಂದಿದೆ ನೋಡಿ ಈ ಪಾಯಿಂಟ್ ಸೇಮ್ ಪಾಯಿಂಟ್ ಬಂದಿದೆ ಈಗ ಈ ಮೂರು ಪಾಯಿಂಟ್ಸ್ ಗಳನ್ನ ಜಾಯಿನ್ ಮಾಡಿ ಈ ರೀತಿ ಸ್ಕೇಲ್ ಅಲ್ಲಿ ಸ್ಕೇಲ್ ಅನ್ನ ಯೂಸ್ ಮಾಡಿ ಜಾಯಿನ್ ಮಾಡಿದ್ರೆ ಮುಗಿಯುತ್ತೆ ಈ ಎರಡು ಲೈನ್ಸ್ಗಳು ಎಲ್ಲಿ ಕೋ ಇನ್ಸೈಡ್ ಆಗಿದೆ ನೋಡಿ ಈ ಎರಡು ಲೈನ್ಸ್ ಗಳು ಎಲ್ಲಿ ಕೋ ಇನ್ಸೈಡ್ ಆಗಿದ್ದಾವೆ ಟೂ ಕಾಮ್ ಟೂದಲ್ಲಿ ಕೋ ಇನ್ಸೈಡ್ ಆಗಿದೆ ಸೊ ಅಲ್ಲಿಗೆ ನೀವು ಈ ರೀತಿಯಲ್ಲಿ ಒಂದು ಡಾಟೆಡ್ ಲೈನ್ಸ್ ಇಂದ ಮಾರ್ಕ್ ಮಾಡ್ಕೊಳ್ತಾ ಹೋಗಿ ಆಯ್ತಾ ಸೊ ನೋಡಿ ಈ ಎರಡೂ ಲೈನ್ಸ್ ಗಳು ಎಲ್ಲಿ ಇಂಟರ್ಸೆಕ್ಟ್ ಆಗಿದಾವೋ ಅಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಸೊ ಸೊಲ್ಯೂಷನ್ ಏನು ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಯಾವಾಗ್ಲೂ ಫಸ್ಟ್ ನೀವು ಎಕ್ಸ್ ಆಕ್ಸಸ್ ಇನ್ ಪಾಯಿಂಟ್ ಅನ್ನ ಬರಿಬೇಕು ನಂತರ ವೈ ಆಕ್ಸಸ್ ಪಾಯಿಂಟ್ ಬರಿಬೇಕು ಸೊ ಎಕ್ಸ್ ಆಕ್ಸೆಸ್ನ ಪಾಯಿಂಟ್ ಏನಾಗಿದೆ ಅಪ್ಪ ಟೂ ಆಗಿದೆ ಅದೇ ರೀತಿ ವೈಆಕ್ಸಿಸಿನ ಪಾಯಿಂಟ್ ಕೂಡ ಏನಾಗಿದೆ ಟೂ ಆಗಿದೆ ದಿ ಫೋರ್ ದಿ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು ಟೂ ಆಯ್ತು ವೈ ಇಸ್ ಈಕ್ವಲ್ ಟು ಟೂ ಆಯ್ತು ಇದು ಇದರ ಸೊಲ್ಯೂಷನ್ ಆಗಿರುತ್ತೆ ಇಷ್ಟನ್ನ ಮಾಡಿದ್ರೆ ಆಯ್ತು ಸೊ ಒಂದೆರಡು ಪ್ರಾಬ್ಲಮ್ಸ್ ಗಳನ್ನ ನಾಳೆ ಕ್ಲಾಸ್ ಅಲ್ಲಿ ನೋಡ್ಕೊಳ್ಳೋಣ ನಾವು ನನ್ನ ಕ್ಲಾಸಸ್ಗಳು ನಿಮಗೆ ಅರ್ಥ ಆಗ್ತಾ ಇದ್ರೆ ಯೂಸ್ಫುಲ್ ಅಂತ ಅನಿಸ್ತಾ ಇದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಮಕ್ಕಳೇ